ಒಂದು ಕಡೆಯಲ್ಲಿ ರಾಜ್ಯ ರಾಜಕೀಯದಲ್ಲಿ ಕುರ್ಚಿ ಕಾದಾಟ ಜೋರಾಗಿ ನಡೀತಾ ಇದೆ, ಇನ್ನೊಂದು ಕಡೆಯಲ್ಲಿ ಜಿಲ್ಲೆಗಳಲ್ಲಿ ನಮ್ಮ ಜಿಲ್ಲೆಯ ಶಾಸಕರಿಗೆ ನೀವು ಸಚಿವ ಸ್ಥಾನವನ್ನು ಕೊಡಬೇಕು ಎನ್ನುವಂಥದ್ದಾಗಿ ಜನರು ಲಾಭಿಯನ್ನು ನಡೆಸ್ತಾ ಇದ್ದಾರೆ, ಆಗ್ರಹವನ್ನು ಮಾಡ್ತಾ ಇದ್ದಾರೆ, ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಇತ್ತ ಬಿಜೆಪಿ ನಾಯಕರು ಏನು ಮಾಡ್ತಾ ಇರಬಹುದು, ಬಿಜೆಪಿ ನಾಯಕರು ಕೂಡ ತಮ್ಮ ಸೋಲಿನ ಆತ್ಮಾವಲೋಕನ ಮಾಡಿಕೊಳ್ತಾ ಇದ್ದಾರೆ. ಈ ಎಲ್ಲ ಸುದ್ದಿಗಳನ್ನು ನೋಡೋಣ ಟಾಪ್ 5 ನ್ಯೂಸ್ನಲ್ಲಿ. ಸಮ್ಮಿಶ್ರ ಸರ್ಕಾರದ ಪತನದಲ್ಲಿ ಸಿದ್ದರಾಮಯ್ಯನವರ ಕೈವಾಡ. ಈ ಮಾತು ಈ ಹಿಂದಿನಿಂದಲೂ ಕೂಡ ಕೇಳಿಕೊಂಡು ಬರ್ತಾನೆ ಇದ್ವಿ. ಆದರೆ ಈಗ ಅಧಿಕೃತವಾಗಿ ಇದೇ ಪಕ್ಷದಿಂದ, ಅಂದರೆ ಕಾಂಗ್ರೆಸ್ ಪಕ್ಷದಿಂದ, ಆಪರೇಷನ್ ಕಮಲಕ್ಕೆ ತುತ್ತಾಗಿ ಸಮ್ಮಿಶ್ರ ಸರ್ಕಾರವನ್ನು ತ್ಯಜಿಸಿ ಬಿಜೆಪಿ ಕೈ ಹಿಡಿದಿದ್ದಂತಹ ಸುಧಾಕರ್ ಅವರು ಈಗ ಚುನಾವಣೆಯಲ್ಲಿ ಸೋತ ನಂತರದಲ್ಲಿ ಇಂತಹ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಎಸ್, ತಮ್ಮ ರಾಜಕೀಯ ಗುರುಗಳಾದಂತಹ ಸಿದ್ದರಾಮಯ್ಯನವರ ಮೇಲೇನೆ ಇಂತಹ ಆರೋಪ ಮಾಡ್ತಾ ಇರೋದು ಇಡೀ ರಾಜ್ಯದಲ್ಲೇನೆ ಒಂದು ಚರ್ಚಾ ವಿಷಯ ಆಗಿತ್ತು. ಯಾಕೆ ಅಂದೇ ಇವರು ಇದನ್ನೆಲ್ಲ ಹೇಳಲಿಲ್ಲ? ಈಗ ಸೋತ ನಂತರದಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನಡುವಿನ ಸಿಎಂ ಪೈಪೋಟಿಗೆ ಕಾರಣವಾದಂತಹ ವಿಚಾರಕ್ಕೆ ಸಂಬಂಧ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿದೆ. 2018ರಲ್ಲಿ ಅಂದಿನ ಜೆಡಿಎಸ್ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರದಲ್ಲಿ ನಮಗಾಗ್ತಾ ಇದ್ದ ಅನ್ಯಾಯದ ಬಗ್ಗೆ ಹೇಳ್ಕೊಳ್ಳೋದಕ್ಕೆ ಶಾಸಕರುಗಳು ಸಮನ್ವಯ ಸಮಿತಿ ಅಧ್ಯಕ್ಷರಾಗಿದ್ದಂತಹ ಸಿದ್ದರಾಮಯ್ಯನವರ ಬಳಿ ಹೋದಾಗಲೆಲ್ಲ ಈ ಸರ್ಕಾರದಲ್ಲಿ ನಂದೇ ಏನೂ ನಡೀತಾ ಇಲ್ಲ, ನನ್ನ ಕ್ಷೇತ್ರದ ನನ್ನ ಜಿಲ್ಲೆಯ ಕೆಲಸಗಳೇ ಆಗ್ತಾ ಇಲ್ಲ ಅಂತ ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು ಅಂತೇಳಿ ಈಗ ಸುಧಾಕರ್ ಅವರು ಹೇಳಿದ್ದಾರೆ. ಬಸವರಾಜ ಬೊಮ್ಮಾಯಿ ಸಂಪುಟ ವಿಸರ್ಜನೆ ಆಯಿತು. ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರ ವಿಸರ್ಜನೆ ಆಗಿದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಆದರೆ ಸಚಿವರು, ಸಿಎಂ ಕಚೇರಿಗಳಲ್ಲಿ ನಿಯೋಜನೆಗೊಂಡಿದ್ದಂತಹ ಅಧಿಕಾರಿಗಳು, ನೌಕರರನ್ನು ಕಾರ್ಯಮುಕ್ತಗೊಳಿಸಿ ಆದೇಶವನ್ನು ಕೊಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಿಬ್ಬಂದಿ ಹಾಗೂ ಆಡಳಿತ ಸುಧಾರಣೆ ಇಲಾಖೆ ಆದೇಶ ಹೊರಡಿಸಿದೆ. ಚುನಾವಣೆಯಲ್ಲಿ ಬಿಜೆಪಿ ಸೋಲನ್ನು ಅನುಭವಿಸಿದ ಹಿನ್ನೆಲೆಯಲ್ಲಿ ಸಿಎಂ ಬೊಮ್ಮಾಯಿ ಈಗಾಗಲೇ ರಾಜೀನಾಮೆಯನ್ನು ನೀಡಿದ್ದಾರೆ. ಅವರ ರಾಜೀನಾಮೆಯನ್ನು ಅಂಗೀಕರಿಸಲಾಗಿದ್ದು ಅವರ ನೇತೃತ್ವದ ಸಚಿವ ಸಂಪುಟವನ್ನು ಕೂಡ ಈಗ ವಿಸರ್ಜನೆ ಮಾಡಲಾಗಿದೆ. ಅಪಘಾತದಲ್ಲಿ ಲೇಡಿ ಸಿಂಗಂ ನಿಗೂಢ ಸಾವನ್ನಪ್ಪಿದ್ದಾರೆ. ಮಂಗಳವಾರ ಮುಂಜಾನೆ ಅಸ್ಸಾಂನ ನಾಗಾನ್ ಪ್ರದೇಶದಲ್ಲಿ ಕಂಪಾರ್ಟ್ಮೆಂಟ್ ಟ್ರಕ್ಗೆ ವಾಹನ ಡಿಕ್ಕಿ ಹೊಡೆದು ಅಸ್ಸಾಂ ಪೊಲೀಸ್ನ ಮಹಿಳಾ ಸಬ್ ಇನ್ಸ್ಪೆಕ್ಟರ್ ಜುನ್ಮೋನಿ ರಾಭಾ ಸಾವನ್ನಪ್ಪಿದ್ದಾರೆ. ಹೌದು, ಲೇಡಿ ಸಿಂಗಂ ಅಂತಾನೆ ಖ್ಯಾತಿ ಗಳಿಸಿದ್ರು ಜುನ್ಮೋನಿ ರಾಭಾ. ಅವರ ಕುಟುಂಬ ನಿಗೂಢ ಸಾವು ಅನ್ನೋ ಒಂದು ಅನುಮಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇದೆ. ಉನ್ನತ ಮಟ್ಟದ ತನಿಖೆ ಆಗಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಅಂತ ಕೂಡ ಒತ್ತಾಯಿಸ್ತಾ ಇದ್ದಾರೆ. ವಿಮನ್ ಸಿಂಗಂ ಅಥವಾ ದಬಾಂಗ್ ಪೊಲೀಸ್ ಅಂತ ಕೂಡ ಕರೆಯಲ್ಪಡ್ತಾ ಇದ್ರು ಜುನ್ಮೋನಿ ರಭಾ. 30 ವರ್ಷ. ಅಪಘಾತದ ಸಂದರ್ಭದಲ್ಲಿ ತನ್ನ ಖಾಸಗಿ ಕಾರ್ನಲ್ಲಿ ಅವರು ಏಕಾಂಗಿಯಾಗಿ ಹೋಗ್ತಾ ಇದ್ರು, ಆದರೆ ಸಮವಸ್ತ್ರದಲ್ಲಿ ಇರಲಿಲ್ಲ. ಕಲಿಯಾಬೋರ್ ಉಪವಿಭಾಗದ ಜಖಲ್ಬಂದ್ ಪೊಲೀಸ್ ಕಚೇರಿ ವ್ಯಾಪ್ತಿಯ ಸರುಭಾಗಿಯ ಗ್ರಾಮದಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಅಪಘಾತದ ಮೊದಲು ಆಕೆ ವಿರುದ್ಧ ಸುಲಿಗೆ ಪ್ರಕರಣ ಕೂಡ ದಾಖಲಿಸಿರುವುದನ್ನು ಹೊರತುಪಡಿಸಿದ್ರೆ ಅಪಘಾತದ ಬಗ್ಗೆ ಸಿಐಡಿ ತನಿಖೆ ಸದ್ಯಕ್ಕೆ ನಡೀತಾ ಇದೆ. ಯಾಕಂದ್ರೆ ಈ ಅಪಘಾತ ಒಂದಷ್ಟು ಅನುಮಾನಗಳಿಗೆ ಎಡೆಮಾಡಿ ಕೊಡ್ತಾ ಇರೋದ್ರಿಂದ ಸೊ ಯಾವ ಕಾರಣಕ್ಕಾಗಿರಬಹುದು ಅಥವಾ ಇದೇನಾದರೂ ಕೊಲೆ ಆಗಿರಬಹುದಾ, ಹೀಗೆ ಅನೇಕ ವಿಚಾರಗಳು ಸದ್ಯಕ್ಕೆ ಚರ್ಚೆಯಲ್ಲಿದೆ. ಎಲ್ಲವೂ ಕೂಡ ತನಿಖೆಯ ನಂತರವೇ ಸತ್ಯಾಸತ್ಯತೆ ಹೊರಬೀಳಬೇಕಿದೆ. ನೂತನ ಶಾಸಕರಿಗೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆ ಅನ್ನೋ ವಿಷಯವನ್ನು ನೀವು ಒಪ್ಪಲೇಬೇಕು. ಹೌದು, ಹಾಗಾದರೆ ಯಾವ್ಯಾವ ಪಕ್ಷದವ್ರ ಮೇಲೆ ಎಷ್ಟೆಷ್ಟು ಕೇಸ್ ಇದೆ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ಹೊಸದಾಗಿ ಚುನಾಯಿತರಾದಂತಹ ಕರ್ನಾಟಕದ ಶಾಸಕರಲ್ಲಿ ಅರ್ಧಕ್ಕಿಂತ ಹೆಚ್ಚು ಮಂದಿ ತಮ್ಮ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಗಳನ್ನು ಘೋಷಿಸಿಕೊಂಡಿದ್ದಾರೆ. ನೋಡಿ, ಈ ಬಾರಿ 135 ಸ್ಥಾನಗಳಲ್ಲಿ ಗೆಲ್ಲೋ ಮೂಲಕ ಕಾಂಗ್ರೆಸ್ ಬಹುಮತ ಪಡೆದಿದೆ. ಬಿಜೆಪಿ 66, ಜೆಡಿಎಸ್ 19 ಸೀಟನ್ನು ಗಿಟ್ಟಿಸಿಕೊಂಡಿದೆ. ಅತಿ ಕಡಿಮೆ ಮತಗಳ ಅಂತರದಿಂದ ಗೆಲುವು ಸೋಲು ಕಂಡವರು ಅನೇಕರಿದ್ದಾರೆ. 2018ರ ವಿಧಾನಸಭೆ ಚುನಾವಣೆಯಲ್ಲಿ ಆಯ್ಕೆಯಾಗಿದ್ದ ಶಾಸಕರ ಪೈಕಿ 77 ಮಂದಿ ಕ್ರಿಮಿನಲ್ ಮೊಕದ್ದಮೆಗಳನ್ನು ಘೋಷಿಸಿಕೊಂಡಿದ್ರು. ಅಲ್ಲದೆ 54 ಶಾಸಕರು ಗಂಭೀರ ಸ್ವರೂಪದ ಕ್ರಿಮಿನಲ್ ಮೊಕದ್ದಮೆಗಳನ್ನು ಎದುರಿಸ್ತಾ ಇದ್ರು. ಆದರೆ ಪ್ರಸ್ತುತ ಆಯ್ಕೆಯಾಗಿರುವಂತಹ 122 ಮಂದಿ ಕ್ರಿಮಿನಲ್ ಮೊಕದ್ದಮೆಗಳನ್ನು ಎದುರಿಸ್ತಾ ಇದ್ದಾರೆ. ವಿಧಾನಸಭೆ ಚುನಾವಣೆಯ ಸೋಲಿನಿಂದ ಲೋಕಸಭೆಯ ಚುನಾವಣೆಯ ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳಿಗೆ ಇದೀಗ ತಳಮಳ ಶುರುವಾಗೋಗ್ಬಿಟ್ಟಿದೆ. ಹೌದು, ಕರ್ನಾಟಕದಲ್ಲಿ ಮತ್ತೆ ಕಮಲ ಅರಳಿಸುವ ಕೇಸರಿ ಪಡೆಯ ಪ್ಲಾನ್ ಫೇಲ್ ಆಗಿದೆ. ಕರುನಾಡಿನ ಜನರು ಕೊಟ್ಟಿರೋ ತೀರ್ಪು ಬಿಜೆಪಿಗೆ ಬರಸಿಡಿಲು ಬಡದಂತಾಗಿದೆ. ಕೇಸರಿ ಪಡೆಯಲಿದ್ದ ಅತಿರಥ ಮಹಾರಥ ಅಭ್ಯರ್ಥಿಗಳನ್ನೇ ಮತದಾರರು ಮಕಾಡೆ ಮಲಗಿಸಿದ್ದಾರೆ. ಜನತಾ ತೀರ್ಪಿಗೆ ತಲೆಬಾಗಿರುವ ಕಮಲ ನಾಯಕರು ಮುಂದಿನ ವರ್ಷ ಲೋಕಸಭೆ ಚುನಾವಣೆ ಇರೋದ್ರಿಂದ ಸೋಲಿನ ಕಹಿ ಘಟನೆಯನ್ನ ಮರೆತು ರಾಜ್ಯದಲ್ಲಿ ಕಾಂಗ್ರೆಸ್ ಕಟ್ಟಿಹಾಕೋದಕ್ಕೆ ಹೋರಾಟವೂ ಕೂಡ ಸಿದ್ಧ ಆಗಿದೆ. ಎಸ್, ಮುಂದಿನ ವರ್ಷ ಲೋಕಸಭೆ ಚುನಾವಣೆ ಇರೋದ್ರಿಂದ ಬಿಜೆಪಿ ನಾಯಕರು ಅಲರ್ಟ್ ಆಗಿದ್ದಾರೆ.
ಕರ್ನಾಟಕದ ಸೋಲಿನ ಬಗ್ಗೆ ಅವಲೋಕನ ಮಾಡಿಕೊಂಡು ರಾಜ್ಯದಲ್ಲಿ ಮತ್ತೊಮ್ಮೆ ಪುಟಿದೇಳೋದಕ್ಕೆ ಸಜ್ಜು ಆಗಿದ್ದಾರೆ. ಗ್ಯಾರಂಟಿ ಘೋಷಣೆಗಳನ್ನೇ ಅಸ್ತ್ರ ಮಾಡಿಕೊಂಡು ಕಾಂಗ್ರೆಸ್ ಕಟ್ಟಿ ಹಾಕೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿದೆ. ಮುಂದಿನ ವರ್ಷ ಸಂಸತ್ ಚುನಾವಣೆ ಇರೋದ್ರಿಂದ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡೋವರೆಗೂ ಕಾಂಗ್ರೆಸ್ ಪಕ್ಷದ ವಿರುದ್ಧ ಪ್ರತಿಭಟನೆ ಮಾಡಲು ನಿರ್ಧಾರ ಮಾಡಿದೆ. ಒಂದು ವೇಳೆ ಕಾಂಗ್ರೆಸ್ ಗ್ಯಾರಂಟಿಗಳು ಭರವಸೆಯಾಗಿ ಉಳಿದ್ರೆ ಕಾಂಗ್ರೆಸ್ಗೆ ಟಾಂಗ್ ಕೊಡೋದಕ್ಕೆ ಸಿದ್ಧವಾಗಿದ್ದಾರೆ. ಈ ಬಗ್ಗೆ ಎಲ್ಲಾ ಜಿಲ್ಲಾ ಮಟ್ಟದಲ್ಲಿ ಹೋರಾಟಕ್ಕೆ ಬಿಜೆಪಿ ನಿರ್ಣಯವನ್ನು ಕೂಡ ತೆಗೆದುಕೊಂಡಿದೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.